ನಮಸ್ಕಾರ ವೀಕ್ಷಕರೇ, ನಮ್ಮ ಕೈರುಚಿ ಅಮೃತಕ್ಕೆ ಸ್ವಾಗತ. ಇವತ್ತು ನಾವು ಹಲಸಿನ ಹಣ್ಣು ಅಲ್ಲಿ ಹೋಳಿಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ನಾನು ಇವಾಗ 1 ಕೆಜಿ ಹಲಸಿನ ಹಣ್ಣು ತಗೊಂಡಿದ್ದೀನಿ. ಜಾಸ್ತಿ ಹಣ್ಣಾಗಿಲ್ಲ, ಅರ್ಧ ನೋಡಿ ಈ ತರ ಗಟ್ಟಿಯಾಗೈತೆ, ತುಂಬಾ ಹಣ್ಣಾಗಿಲ್ಲ ತಗೊಂಡಿದ್ದೀನಿ. ಇದನ್ನ ಹೆಂಗ್ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ, ಬನ್ನಿ. ಇವಾಗ ಖಾಲಿದೊಂದು ಬೌಲ್ ತಗೊಂಡಿದ್ದೀನಿ, ಇದನ್ನ ಹಸಿಟ್ಟು ಕಲ್ಸ್ಕೊಳ ಇವಾಗ ಹೋಳಿಗೆಕ್ಕ ನೋಡಿ. ಒಂದು ಬೌಲು ಮೈದಾ ಹಿಟ್ಟು ಹಾಕಂತ ಇದ್ದೀನಿ. ಇದನ್ನ ಜಾಡಿ ಮಾಡ್ಕೊಳ. ನೋಡಿ ಅವಾಗ ಒಂದ್ ಹಾಕಿದ್ದೀನಿ, ಇವಾಗ ಒಂದ್ ಹಾಕ್ತಾ ಇದ್ದೀನಿ. ಮೆಜರ್ಮೆಂಟ್ ಕರೆಕ್ಟ್ ಆಗಿ ಹಾಕೊಳ್ರಿ. ಎರಡು ಕಪ್ ಹಾಕಿದ್ದೀನಿ ನೋಡಿ ಇದ್ರಲ್ಲಿ. ಇದನ್ನ ಜಾಲಿಸ್ಕೊಂತೀನಿ. ನೋಡಿ ಚಿರೋಟಿ ರವೆ ಈ ಕಪ್ಪಲ್ಲಿ 1 ಕಪ್ ಹಾಕಿದ್ದೀನಿ, ಇದ್ರಲ್ಲಿ ಚಿಕ್ಕದು ಇದು, ಇದರಲ್ಲಿ 1 ಕಪ್ ಹಾಕಿದ್ದೀನಿ. ಈಗ ಇದಕ್ಕ ಅರಶಿನ ಪುಡಿ, 1 ಚಿಟ್ಕ ಉಪ್ಪು, 2 ಸ್ಪೂನ್ ಆಯಿಲ್ ಮಿಕ್ಸ್ ಮಾಡೋದು. ರವೆ ಮೈದಾ ಎಲ್ಲಾನು ಮಿಕ್ಸ್ ಮಾಡೋದು. ನೋಡಿ ಆಯಿಲಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ, ಈ ತರ ಬಂದೈತೆ ಆಯಿಲಲ್ಲಿ. ಈಗ ನೀರ್ ಹಾಕೊಂಡು ಸ್ವಲ್ಪ ಸ್ವಲ್ಪ ಕಲ್ಸ್ಕೊಳ್ಳೋಣ. ನಾವು ಹೋಳಿಗೆ ಹೆಂಗ್ ಕಲಿಸ್ತೀರಿ ಹಸಿಟ್ಟು ಅದೇ ತರ ಕಲ್ಸ್ಕೊಳ್ಳೋಣ. ನೋಡಿ ಸ್ವಲ್ಪ ಆಯಿಲ್ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಇನ್ನೊಂದು ಸ್ವಲ್ಪ ಈ ತರ ಮಾಡೋಣ. ಸ್ವಲ್ಪ ನೆನಿಬೇಕಲ್ಲ, ಇದು ನಾವೆಲ್ಲ ರೆಡಿ ಮಾಡ್ಕೊಂಡು ಅಷ್ಟೊತ್ಕ ಇದು ನೆನೀತೈತೆ. ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದ್ ತಟ್ಟೆ ಮುಚ್ಚಿ ಇಟ್ಬಿಡೋಣ, ಇದು ನೆನೀತಾ ಇರ್ಲಿ. ಆಮೇಲೆ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ. ಇವಾಗ ನಾವು ಯಾವ್ದ್ರಲ್ಲಿ ಹಸಿಟ್ಟು ಎತ್ಕೊಂಡಿದ್ರು ಅದೇ ಕಪ್ಪಲ್ಲಿ 2 ಕಪ್ ಬೆಲ್ಲನ ಕರಗಿಸ್ತೀನಿ ನಾನು. ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಬೆಲ್ಲ ನೋಡ, 1-2 ಕಪ್ ಹಾಕ್ತೀನಿ. ಯಾಕಂದ್ರೆ ಹಲಸಿನ ಹಣ್ಣು ಕೂಡ ಸ್ವೀಟ್ ಇರ್ತದಲ್ವಾ, ಅದಕ್ಕೆ 2 ಕಪ್ ಹಾಕ್ತೀನಿ ಸಾಕು. ಅದಕ್ಕೆ ನೀರು 1 ಕಪ್ ಹಾಕಿದ್ದೀನಿ, 1 ಕಪ್ ಸಾಕು. ನೋಡೋಣ ಆಮೇಲೆ ಬೇಕು ಅಂದರೆ. 2 ಕಪ್ ಬೆಲ್ಲಕ್ಕೆ 1 ಕಪ್ ನೀರು ಹಾಕಿ ಬೆಲ್ಲ ಮುಣಗಷ್ಟು ತವಸ್ತಾ ಇದ್ದೀನಿ. ಇವಾಗ ಈ ಬೆಲ್ಲ ಎಲ್ಲ ಕರಗ್ಲಿ ಚೆನ್ನಾಗಿ, ಯಾಕಂದ್ರೆ ಅದರಲ್ಲಿ ಮಣ್ಣಿರ್ತದ ಅದಕ್ಕೆ ಎಲ್ಲ ಕರ್ಗ್ಕೊಂಡ್ಲಿ. ಅಷ್ಟೊತ್ತಕ್ಕೆ ನಾವು
ಹಲಸಿನ ಹಣ್ಣು ಮಿಕ್ಸಿಗೆ ಹಾಕೋಣ ನೋಡಿ. ಒಂದು ಜಾರ್ ತಗೊಂಡಿದ್ದೀನಿ, ಅದರಲ್ಲಿ ಬಿಡಿಸ್ಬಿಟ್ಟು ಅದರ ಜಾರಲ್ಲಿ ಹಾಕ್ತೀನಿ. ನೋಡಿ ಇದು ಈ ತರ ನೈಸ್ ಆಗಿ ರುಬ್ಕೊಂಡಿದ್ದೀನಿ ಹಲಸಿನ ಹಣ್ಣು. ಹಣ್ಣು ನೈಸ್ ಆಗಿರ್ಬೇಕು, ಏನಾದ್ರಾಗ ದಪ್ಪ ದಪ್ಪ ಇದ್ರೆ ಮಾಡೋವಾಗ ಕಿತ್ತೋಗ್ಬಿಡ್ತೈತೆ ನೋಡಿ. ಇವಾಗ ಇದಿರ್ಲಿ, ಇವಾಗ ಬೆಲ್ಲ ಬಿಸಿ ಕರ್ಗೈತೆ, ಸೋಸ್ಕೊಂಡು ಕರ್ಗೈತೆ. ನಾವ್ ಯಾವ್ದ್ರಾಗ ಮಾಡ್ತೀರಾ ಅದ್ರಕ್ಕ ಸೋಸ್ಕೊಂಡು ಇದನ್ನ ನೋಡಿ ಫಿಲ್ಟರ್ ಮಾಡ್ಕೊಂತ ಇದ್ದೀನಿ. ಬೆಲ್ಲ ಕರಗಿರೋದನ್ನ ಬೇರೆ ಇದ್ರಾಗ ಶಿಫ್ಟ್ ಮಾಡ್ತೀನಿ. ಇವಾಗ ಇದು ಚೆನ್ನಾಗಿ ಕುದೀಲಿ. ಕುದೀಲಿ ತೋರಿಸ್ತೀನಿ ನೋಡಿ. ಬೆಲ್ಲ ಬೆಲ್ಲ ಸೋಸ್ಕೊಂಡಿದ್ದೀನಲ್ಲ, ಇವಾಗ ಇದನ್ನ ಸ್ವಲ್ಪ ಪಾಕ ತಗೊಳ್ಳೋಣ. ರುಬ್ಕೊಂಡಿರೋದನ್ನ ಇದ್ರಲ್ಲಿ ಹಾಕ್ತೀನಿ. ರುಬ್ಕೊಂಡಿರೋದನ್ನ ಇದ್ರಲ್ಲಿ ಹಾಕಿ ಚೆನ್ನಾಗಿ ಪಾಕ ಬರೋ ತರ ಎಲ್ಲನ ಗಟ್ಟಿ ಬರೋ ತರ ಎಲ್ಲ ಕಲ್ಸ್ಕೊಳ್ಳೋಣ ಚೆನ್ನಾಗಿ. ನೋಡಿ ಇವಾಗ ಹಲಸಿನ ಹಣ್ಣು ರುಬ್ಬಿರೋದು ಇದ್ರಲ್ಲಿ ಹಾಕೊಂಡಿದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ, ಇದು ಗಟ್ಟಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಅದರಲ್ಲಿ ಯಾಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಅದರಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ. ನೋಡಿ ಒಂದು ಸ್ಪೂನ್ ಚಿರೋಟಿ ರವೆ ಹಾಕ್ತಾ ಇದ್ದೀನಿ, ಏನ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ ತೆಳ್ಳಗಿತ್ತಲ್ಲ, ಇವಾಗ ಇಷ್ಟು ಗಟ್ಟಿ ಬಂದೈತೆ. ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬರಬೇಕು, ಇನ್ನೊಂದು ಸ್ವಲ್ಪ ಗಟ್ಟಿ ಬಂದರೆ ಅವಾಗ ಉಂಡೆ ಕಟ್ಕೊಳಕ್ಕೆ ಚೆನ್ನಾಗಿರ್ತದೆ. ತುಪ್ಪ ಹಾಕ್ತಾ ಇದ್ದೀನಿ. ಈ ತುಪ್ಪ ಹಾಕಿದ್ರೆ ಏನಾಗುತ್ತಪ್ಪ ಅಂತಂದರೆ ತಳ ಬಿಟ್ಕೊಂತೈತೆ, ಆಮೇಲೆ ತಳ ಸೀಯೋದಿಲ್ಲ, ಮಾಡಿದ್ಮೇಲೆ ತಿನ್ನಾಕೂ ಚೆನ್ನಾಗಿರ್ತದೆ. ನೋಡಿ ಒಂದು ಅರ್ಧ ಚಿಪ್ಪು ಕಾಯಿ ತುರಿದು ಬಿಟ್ಟು ನೈಸಾಗಿ ರುಬ್ಕೊಂಡಿದ್ದೀನಿ. ನೈಸಾಗಿ ಅಂದರೆ ಅಂಥ ನೈಸ್ ಅಲ್ಲ, ತರ್ತೆರೆಗೆ ಐತೆ, ಅಂದರೆ ದಪ್ಪ ದಪ್ಪ ಇಲ್ದಿರ ರುಬ್ಕೊಬೇಕು.
ನೀರೇನು ಹಾಕ್ಬಾರ್ದು, ನೀರು ಹಾಕ್ದಿರಾ ಕುಡಿ ಮಾಡ್ಕೊಬೇಕು. ಇದಕ್ಕೆ ನೀರೇನು ಹಾಕಿಲ್ಲ, ಹಂಗೆ ಇವಾಗ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ, ಇನ್ನೊಂದು 2 ನಿಮಿಷ ಇರಲಿ, ಗಟ್ಟಿ ಬಂದ್ಬಿಟ್ಟು ನೋಡಿ, ಗಟ್ಟಿ ಬಂದೈತಲ್ಲ ಇವಾಗ, ಇನ್ನೊಂದು 2 ನಿಮಿಷ ಇರಲಿ, ಇನ್ನೂ ಚೆನ್ನಾಗಿ ಗಟ್ಟಿ ಬರ್ತದೆ. ನಮಗೆ ಕೈಗೆ ಈ ಥರ ಬರಬೇಕು. ಇದು ನೋಡಿ, ಉರ್ಗಡ್ಲೆ, ಉರ್ಗಡ್ಲೆ ಪೌಡ್ರ್ ಇದು, ಇದು ಹಾಕ್ತಾ ಇದ್ದೀನಿ. ಇದು ಹಾಕಿದರೆ ಇನ್ನೂ ಚೆನ್ನಾಗಿ ಗಟ್ಟಿ ಬರ್ತದೆ, ನಮಗೆ ತೊಟ್ಟಕ್ಕೂ ಚೆನ್ನಾಗಿರ್ತದೆ. ಅಲ್ಲಿ ಹಾಕ್ಕೊಂಡು ಇದನ್ನು ತೆಗೆದು ಬಿಡೋದು, ಗಟ್ಟಿ ಬಂದ್ಬಿಡ್ತದೆ ಎಲ್ಲನೂ. ಇವಾಗ ಆರಕ್ಕೆ ಬಿಟ್ಬಿಟ್ರೆ, ಆರ್ಕೊಂಬಿಟ್ರೆ ಗಟ್ಟಿ ಆಗುತ್ತದೆ ಸಾಕು ಇಷ್ಟಕ್ಕೆ. ಇದು ಆಗಲಿ, ತಣ್ಣಗಾದ್ಮೇಲೆ ಉಂಡೆ ಬರೋದು ಹಿಂಗೆ ತೋರಿಸ್ತೀನಿ ನಾನು ನೋಡಿ. ಇಷ್ಟಾದರೆ ಸಾಕು, ಇದು ತಣ್ಣಗಾದರೆ ಉಂಡೆ ಬರ್ತದೆ, ಆಫ್ ಮಾಡ್ತಾ ಇದ್ದೀನಿ. ಇದೆಲ್ಲ ಆರಿದ್ಮೇಲೆ ನಾನು ತೊಟ್ಟೋವಾಗ ಉಂಡೆ ಮಾಡುವಾಗ ತೋರಿಸ್ಕೊಡ್ತೀನಿ ಹೆಂಗಿರ್ತ ಎಷ್ಟು ಬಂದಿದೆ ಅಂತ. ಅದು ಕಣಕ ರೆಡಿಯಾಗೈತೆ, ಹಸಿಟ್ಟೆಲ್ಲ ಮಾಡಿದ್ದು ಎಲ್ಲ ಮೆತ್ತಗೈತೆ. ಇವಾಗ ನೋಡಿ, ಹಲಸಿನ ಹಣ್ಣದು ಪೂರ್ಣ ಗಟ್ಟಿ ಬಂದೈತೆ ನೋಡಿ. ಇಷ್ಟು ಬಂದರೆ ಸಾಕು. ಇವಾಗ ಮಾಡೋದು ನಾನು ಹೋಳಿಗೆ, ಹಸಿಟ್ಟು ಎತ್ಕೊಂಡು ಎಷ್ಟೆಷ್ಟು ಇಕ್ಕಬೇಕು, ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈ ಥರ ಮಾಡಿ ಇಟ್ಕೊಳ್ಳೋಣ ಪಕ್ಕದಲ್ಲಿ, ನಮ್ಗೆ ಎಷ್ಟು ಬೇಕಾ ಅಷ್ಟು ಇಟ್ಕೊಬೇಕಾ, ಜಾಸ್ತಿ ಇಟ್ಕೊಬೇಕಾ, ಕಮ್ಮಿ ಇಟ್ಕೊಬೇಕಾ, ನಮ್ಗೆ ಚಿಕ್ಕದ್ ಬೇಕಾ, ದೊಡ್ಡದ್ ಬೇಕಾ ಅಂತ ಹೇಳ್ಬಿಟ್ಟು ಮಾಡ್ಕೊಬೋದು ನೋಡಿ. ನೋಡಿ ಇವಾಗ ಈ ತರ ನಮ್ಗೆ ಹೋಳಿಗೆ ಜಾಸ್ತಿ ಬೇಕಾ, ಜಾಸ್ತಿ ಇಟ್ಕೊಬೇಕಾ, ಕಮ್ಮಿ ಇಟ್ಕೊಬೇಕಾ, ನೋಡಿ ಈ ತರ ಮಾಡ್ಬೇಕಾ, ದೊಡ್ಡದ್ ಬೇಕಾ, ಉಂಡೆ ಅದರಲ್ಲಿ ಇಟ್ಬಿಟ್ಟು ಎಲ್ಲಾನು ಮಡಚ್ಕೊಳ್ಳೋಣ ನೋಡಿ. ಈ ಥರ ಎಲ್ಲ ಮಡ್ಚ್ಕೊಳ್ಳೋಣ. ನಾವು ಹೋಳಿಗೆಗೆ ಹಿಂಗೆ ಮಡ್ಚ್ತೀರ ಅದೇ ಥರ ಸೇಮ್ ಮಡ್ಚಣ. ನೋಡಿ ಇವಾಗ ಆಯಿತು, ಉಂಡೆ ಆಯಿತು, ರೆಡಿ ಆಯಿತು ಒಂದು ಉಂಡೆ. ಇನ್ನು ಒಂದು ಮಾಡಿ ತೋರಿಸ್ತೀನಿ. ನೋಡಿ ಥರ ಮಾಡಬೇಕು. ಸ್ವಲ್ಪ ಆಯಿಲ್ ತಗೊಂಡು ಅದಕ್ಕೆ ಬಳಿಬೇಕು, ಬಳಿದು ಉಂಡೆ ಇಟ್ಬಿಟ್ಟು ಮತ್ತೆ ಮಡ್ಚೋಣ. ಇದೇ ಥರ ಮಡ್ಚ್ಕೊಳ್ಳೋಣ. ನೋಡಿ ಇದೇ ಸರ್ ಸೇಮ್. ನೋಡಿ ಉಂಡೆಗಳೆಲ್ಲ ಮಾಡಿ ಇಟ್ಟಿತ್ತು. ಇವಾಗ ಇದಕ್ಕೆಲ್ಲ ಸ್ವಲ್ಪ ಆಯಿಲ್ ಸವರೋಣ, ಯಾಕೆ ಅಂದರೆ ಒಣಕೊಂಬಿಡ್ತದೆ ಹಸಿಟ್ಟು. ಇವಾಗ ಒಂದು ಪೇಪರ್ ಎತ್ಕೊಂಡಿದ್ದೀನಿ, ಪೇಪರ್ಗೆಲ್ಲ ಆಯಿಲ್ ಸವರೋಣ. ಆಯಿಲ್ ಸವರಿ ಈ ಪೇಪರು ಬಂದುಬಿಟ್ಟು ನಾವು ಹಂಚಿದ ಮೇಲೆ ಹಾಕಿದ್ರೆ ಕೂಡ ಏನಾಗಲ್ಲ ಈ ಪೇಪರು. ಇದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿರೋದು ಇದು, ಈ ಪೇಪರು ಹಂಚ ಮೇಲೆ ಹಾಕಿದ್ರೆ ಕೂಡ ಏನಾಗಲ್ಲ. ಇವಾಗ ಒಂದು ಹಂಚಿಟ್ಟಿದ್ದೀನಿ ಸ್ಟವ್ ಮೇಲೆ, ಇಕ್ಕಿ ಸ್ಟವ್ ಹಚ್ಚಿದ್ದೀನಿ. ಅದನ್ನು ಈಗ ಪೇಪರ್ ಮೇಲೆ ತಟ್ತಾ ಇದ್ದೀನಿ ನೋಡಿ. ನೋಡಿ ಈಗ ಒಂದು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಪೇಪರ್ ಹಾಕಿ ನೋಡಿ ಈ ಥರ ಮಾಡೋಣ. ಒಂಚೂರು ಒಳ ಹೊರಗಡೆ ಬಂದ್ರೇ ಏನು ಪ್ರಾಬ್ಲಮ್ ಆಗಲ್ಲ, ಅದು ಬೇಯ್ತದೆ ಚೆನ್ನಾಗಿ. ನಮಗೆ ಎಷ್ಟು ಬೇಕೋ ಅಷ್ಟು ಅಗಲಕ್ಕೂ ಇದನ್ನು ಮಾಡ್ಕೊಳ್ಳೋಣ ನೋಡಿ. ನೋಡಿ ಈ ಥರ ಹಾಕ್ಬಿಟ್ಟು ಪೇಪರ್ ಹಾಕಿ ಹಂಚಿದ ಮೇಲೆ ಸೇಮ್ ತೆಗೆಯೋದು ನೋಡಿ, ಬಂದೈತೆ ನೋಡಿ ಚೆನ್ನಾಗಿ. ಇನ್ನೂ ಒಂದು ಮಾಡ್ತೀನಿ ನೋಡಿ. ಈ ಥರ ಮಾಡಿದರೆ ಪೇಪರ್ ಮಾಡಿದರೆ ಕೈ ಬೆರಳು ಬೆರಳೆ ಬೀಳ್ತದೆ ನೋಡಿ, ಅದಕ್ಕೆ ಪೇಪರ್ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಬರ್ತದೆ ನೈಸಾಗಿ. ಸೇಮ್ ನಮ್ಮ ಹೋಳಿಗೆ ಹೆಂಗೆ ಮಾಡ್ತಿರೋ ಹಂಗೆ, ಹೋಳಿಗೆನೇ
ಅಂದರೆ ಹೋಳಿಗೆ ಇದೇ ಥರ ನಾನು ಯಾವ ಹೋಳಿಗೆನಾಗಲಿ ಇದೇ ಥರ ಮಾಡ್ತೀನಿ. ಇದೇ ಥರ ನಾನು ಮಾಡ್ತಾ ಇದ್ದೀನಿ ನೋಡಿ, ಬೆರಳುಗಳು ಬೀಳ್ದಿರಾ ಕಂಪ್ಲೀಟಾಗಿ ಮಾಡ್ತೀನಿ ನೋಡಿ. ಇವಾಗ ಅದನ್ನು ಉಲ್ಟ ಮಾಡೋಣ. ಸೈಡಲ್ಲಿ ಆ ಥರ ಮಾಡಬೇಕು ನೋಡಿ, ಸೈಡಲ್ಲಿ ಆ ಥರ ಮಾಡಿದರೆ ಆಲ್ ರೌಂಡ್ ಬೇಯ್ತದೆ. ಅದಕ್ಕೋಸ್ಕರಾಗಿ ನೋಡಿ ಆ ಥರ ಮಾಡ್ತಾ ಇರ್ಬೇಕು, ಮಾಡಿದ್ದು ನೋಡಿ. ಸೀಸ್ಬಾರ್ದು ಜಾಸ್ತಿ, ಚೆನ್ನಾಗಿರಲ್ಲ. ಇವಾಗ ಒಂದು ಆಯಿತು, ಇನ್ನೊಂದು ಹಾಕಿದ್ದೀನಿ. ನೋಡಿ ಎರಡನೇದು ಹಾಕಿದ್ದೀನಿ, ಸ್ವಲ್ಪ ದೊಡ್ಡದಾಗಿ ಬಂದೈತೆ. ಆಯಿಲ್ ಬೇಕು ಅಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಬೇಡ. ಆಯಿಲು ಅದರಲ್ಲಿ ಹಸಿಟಲ್ಲೆಲ್ಲ ಹಾಕಿ ಕಲಿಸಿರ್ತಿರಲ್ಲ, ಆಯಿಲ್ ಏನು ಅಷ್ಟೊಂದು ಬೇಕಾಗಿರಲ್ಲ. ಹಂಗೆ ಮಾಡ್ಕೊಳ್ಳೋದು ನೋಡಿ, ಚೆನ್ನಾಗಿ ಉಬ್ಬುತ್ತದೆ, ಚೆನ್ನಾಗಿ ತುಂಬ ಚೆನ್ನಾಗಿರ್ತಾವೆ. ಇನ್ನೊಂದು ಹಾಕೋಣ, ಹಾಕಿದ್ದೀನಿ. ನೋಡಿ ಚೆನ್ನಾಗಿ ಸೈಡ್ ಅಲ್ಲನ ಒತ್ತಬೇಕು, ಒತ್ತಿದ್ರೆ ಉಬ್ತೈತೆ ಚೆನ್ನಾಗಿ. ಹಲಸಿನ ಹಣ್ಣು ಹೋಳಿಗೆ ಇಷ್ಟಪಟ್ಟು ತಿನ್ನೋರ್ಗು ತುಂಬ ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿ ಮಾಡ್ಕೊಬೋದು. ಚಪಾತಿ ಥರ ತೀಡಿ ಹಾಕ್ತಾರೆ, ಅದಕ್ಕಿಂತ ಇದು ಬೆಟ್ರು. ಚಪಾತಿ ಥರ ತೀಡೋದಕ್ಕಿಂತ ಇದು ಬೆಟ್ರು, ತೆಳ್ಳಗಿರ್ತದೆ, ಚೆನ್ನಾಗಿರ್ತದೆ. ನಾನಿದು ಮಡಚಿದ್ದೀನಿ, ಮಡಚ್ಬಿಟ್ಟು ಮಡ್ಗಣ ಅಂತ. ನೋಡಿ ಹೋಳಿಗೆ ರೆಡಿಯಾಗೈತೆ, ಹಲಸಿನ ಹಣ್ಣು ಹೋಳಿಗೆ. ನೋಡಿ ಹೋಳಿಗೆ ರೆಡಿಯಾಗೈತೆ, ಹಲಸಿನ ಹಣ್ಣು ಹೋಳಿಗೆ ರೆಡಿಯಾಗೈತೆ ನೋಡ್ರಿ. ನೀವು ಒಂದ್ಸರಿ ನೋಡಿ ಎಷ್ಟು ಚೆನ್ನಾಗೈತೆ ನೋಡ್ರಿ, ನೀವು ಒಂದ್ಸರಿ ಮಾಡ್ಕೊಂಡು ತಿನ್ರಿ ನೋಡಿ, ತುಂಬ ಚೆನ್ನಾಗೈತೆ ಹಲಸಿನ ಹಣ್ಣು ಹೋಳಿಗೆ. ನೀವು ಒಂದ್ಸರಿ ಮಾಡ್ಕೊಂಡು ತಿನ್ರಿ ನೋಡಿ ಹೆಂಗೈತೆ ಅಂತ, ನೀವು ಮಾಡ್ರಿ, ತುಂಬ ಚೆನ್ನಾಗಿರ್ತೈತೆ ನೋಡ್ಬಿಟ್ಟು. ನೀವು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ವಿಡಿಯೋನ ನೀವು ಪೂರ್ತಿ ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ಗಳು ಮಾಡ್ತಾ ಇಲ್ಲ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ರಿ. ಧನ್ಯವಾದಗಳು.